ಶುಭ ಮುಂಜಾವು ಮಕ್ಕಳೇ ಏನು ಇವತ್ತೆ ಮೇಡಮ್ ಇಂಗ್ಲಿಷ್ ಮಾಡ್ತಾ ಇದ್ದಾರೆ ಅನ್ಕೊಂಡ್ರ ನಾವು ಇಂಗ್ಲಿಷ್ ನಲ್ಲಿ ಗುಡ್ ಮಾರ್ನಿಂಗ್ ಅಂದ್ರೆ ಕನ್ನಡದಲ್ಲಿ ಶುಭ ಮುಂಜಾವು ಅಂತ ಇನ್ ಮುಂದೆ ನಾವು ಕನ್ನಡ ತರಗತಿಯಲ್ಲಿ ಕನ್ನಡವನ್ನೇ ಕಲಿಯೋಣ ಶುಭ ಮುಂಜಾವು ಅಂತಾನೆ ಎಲ್ಲರಿಗೂ ಹೇಳೋಣ ಆಯ್ತಾ ಮಕ್ಕಳೇ ನನಗೆ ಒಂದು ಮಾತು ಹೇಳಿ ನೀವು ಶಕ್ತಿಶಾಲಿಯಾಗಿ ಆರೋಗ್ಯವಂತರಾಗಿ ಗಟ್ಟಿಯಾಗಿರಬೇಕು ಅಂದರೆ ಏನು ಬೇಕು ನಿಮಗೆ ಆರೋಗ್ಯವಂತರಾಗಿ ಗಟ್ಟಿಮುಟ್ಟಾಗಿರೋಕ್ಕೆ ನಮಗೆ ಊಟ ಬೇಕು ತಾನೆ ಹಣ್ಣು ತರಕಾರಿಗಳು ಬೇಕು ತಾನೆ ಅದಕ್ಕೆ ನಾವು ಇವತ್ತೇ ಮೊದಲು ನಮ್ಮ ಕನ್ನಡ ತರಗತಿಯನ್ನು ಕ್ಲಾಸಿಗೆ ತರಗತಿ ಅಂತ ಹೇಳ್ತಾರೆ ಮಕ್ಕಳೇ ಇಂಗ್ಲೀಷ್ನಲ್ಲಿ ನಾವು ಕ್ಲಾಸ್ ಅಂದರೆ ಕನ್ನಡದಲ್ಲಿ ತರಗತಿ ಆಯ್ತಾ ಇವತ್ತು ನಾವು ತರಕಾರಿಗಳ ಹೆಸರನ್ನು ಕಲಿಯೋಣವಾ ತರಕಾರಿಗಳು ನಮಗೆ ಶಕ್ತಿಯನ್ನು ಕೊಡುತ್ತೆ ನಮ್ಮನ್ನು ಆರೋಗ್ಯವಂತರನ್ನಾಗಿ ಮಾಡುತ್ತೆ ತರಕಾರಿಗಳ ಹೆಸರನ್ನು ನೋಡೋಣವಾ ವಿಧ ವಿಧವಾದ ತರಕಾರಿಗಳನ್ನು ನೋಡೋಣವಾ ಇವತ್ತೇ ಬನ್ನಿ ತರಕಾರಿಗಳು ಬೇಕೇ ಬೇಕೇ ತರಕಾರಿ ವಿಧ ವಿಧವಾದ ತರಕಾರಿ ಬೆರಳನು ಹೋಲುವ ಬೆಂಡೆಕಾಯಿ ಹಾವನು ಹೋಲುವ ಪಡವಲಕಾಯಿ ಕೋಲನು ಹೋಲುವ ನುಗ್ಗೆಕಾಯಿ ಗೋಲಾಕಾರದ ಲಿಂಬೆಕಾಯಿ ಬಚ್ಚಿಗೆ ತಕ್ಕ ಬದನೆಕಾಯಿ ನೀರನ್ನು ಕುಡಿಸುವ ಮೆಣಸಿನಕಾಯಿ ಒರಟು ಚರ್ಮದ ಹಾಗಲಕಾಯಿ ತರತರ ಊಟಕ್ಕೆ ರುಚಿಕಾರಿ ಬೇಕೇ ಬೇಕೇ ತರಕಾರಿ ವಿಧ ವಿಧವಾದ ತರಕಾರಿ ಮಕ್ಕಳೇ ಇದು ಏನು ಗೊತ್ತಾ ನೋಡಿ ಇದನ್ನ ಸೌತೆಕಾಯಿ ಅಂತ ಹೇಳ್ತಾರೆ ಏನು ಇದು ಸೌತೆಕಾಯಿ ಆಯ್ತಾ ಇದು ಏನು ಮಕ್ಕಳೇ ಇಷ್ಟು ಉದ್ದವಾಗಿದೆ ಅಲ್ಲ ಗೆರೆ ಗೆರೆ ಇದೆ ಇದಕ್ಕೆ ಲೈನ್ಸ್ ಅಂತಾರೆ ಗೆರೆಗೇನಂತಾರೆ ಲೈನ್ಸ್ ಏನು ಇದು ಹೀರೆಕಾಯಿ ಇದು ಏನು ಹೀರೆಕಾಯಿ ಇದು ಏನು ಗೊತ್ತಾ ಬಿಳಿ ಬಿಳಿಯಾಗಿರುವುದು ಏನಿದು ಮೂಲಂಗಿ ಇದು ಏನು ಟೊಮ್ಯಾಟೋ ಇದೇನು ಇದನ್ನ ಹೆಚ್ಚಕ್ಕೆ ಹೋದ್ರೆ ಕಟ್ ಮಾಡಕ್ಕೆ ಹೋದ್ರೆ ಕಣ್ಣಲ್ಲೆಲ್ಲ ನೀರು ಬರುತ್ತೆ ಏನಂತಾರೆ ಇದಕ್ಕೆ ಈರುಳ್ಳಿ ಇದು ನೋಡಿ ಎಷ್ಟು ಡುಮ್ ಡುಮ್ಗಾಗಿದೆ ಇದಕ್ಕೇನಂತಾರೆ ಆಲೂಗಡ್ಡೆ ಮಕ್ಕಳೇ ಇದೇನು ಗೊತ್ತಾ ಇದನ್ನ ತಿನ್ಬಿಟ್ರೆ ಬಾಯೆಲ್ಲ ಖಾರ ಖಾರ ಏನು ಇದು ಮೆಣಸಿನಕಾಯಿ ಮಕ್ಕಳೇ ವಿಧ ವಿಧವಾದ ತರಕಾರಿಗಳನ್ನು ನೋಡಿದ್ರ ಕಲಿತ್ಕೊಂಡ್ರ ಹಾಗೆ ಇನ್ನೂ ಒಂದ್ಸಲ ಈ ಪದ್ಯವನ್ನು ನೋಡಿ ಮತ್ತು ಕಲಿಯಿರಿ ಆಯ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ ಮಕ್ಕಳೇ ಕ್ಲಾಸಿಗೆ ಕನ್ನಡದಲ್ಲಿ ತರಗತಿ ಅಂತ ಕರೀತಾರೆ ಆಯ್ತಾ ಮುಂದಿನ ತರಗತಿಯಲ್ಲಿ ಸಿಗೋಣವಾ ಅಲ್ಲಿ ತನಕ ಚೆನ್ನಾಗಿರಿ